ರಸ್ತೆ ಅಪಘಾತದಲ್ಲಿ ಮೃತಪಟ್ಟ ಎರಡೂವರೆ ವರ್ಷದ ಮಗಳ ಅಂಗಗಳನ್ನ ತಂದೆಯೊಬ್ರು ದಾನ ಮಾಡುವ ಮೂಲಕ ಒಂಬತ್ತು ಮಂದಿಗೆ ಜೀವದಾನ ಮಾಡಿರುವಂತಹ ಘಟನೆ ಚಂಡೀಗಢದಲ್ಲಿ ನಡೆದಿದೆ ಡಿಸೆಂಬರ್ ಹನ್ನೆರಡರಂದು ಪಂಜಾಬ್ನ ಮೊಹಾಲಿ ಎಂಬಲ್ಲಿ ರಸ್ತೆ ಅಪಘಾತ ಸಂಭವಿಸಿತ್ತು ಈ ದುರ್ಘಟನೆಯಲ್ಲಿ ಒಂದೇ ಕುಟುಂಬದ ಆರು ಮಂದಿ ಸಾವನ್ನಪ್ಪಿದ್ರು ಅಪಘಾತದಲ್ಲಿ ಎರಡೂವರೆ ವರ್ಷದ ಅನಾಯಕ ಎಂಬ ಬಾಲಕಿ ಗಾಯಗೊಂಡಿದ್ದು ಮಗುವನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಚಂಡೀಗಢ ಪಿಜಿಐಗೆ ದಾಖಲಿಸಲಾಗಿತ್ತು ಆದರೆ ಬಾಲಕಿಯ ತಲೆಗೆ ಗಂಭೀರವಾಗಿ ಪಿಟ್ಟು ಬಿದ್ದಿದ್ದರಿಂದ ಚಿಕಿತ್ಸೆ ಫಲಕಾರಿಯಾಗಿದೆ ಮೃತಪಟ್ಟಿದ್ಲು ರಸ್ತೆ ಅಪಘಾತದಲ್ಲಿ ಇಡೀ ಕುಟುಂಬವನ್ನು ಕಳೆದುಕೊಂಡರೂ ಕೂಡ ಅನಾಯಕಳ ತಂದೆ ಅಮಿತ್ ಗುಪ್ತಾ ತನ್ನ ಮಗಳ ಅಂಗಗಳನ್ನು ದಾನ ಮಾಡಲು ನಿರ್ಧರಿಸಿದ್ರು ಈ ಒಂದು ನಿರ್ಧಾರದಿಂದ ಒಂಬತ್ತು ಮಂದಿ ರೋಗಿಗಳಿಗೆ ಇದೀಗ ಹೊಸ ಬದುಕು ಸಿಗಲಿದೆ ಪಿಜಿಐ ವೈದ್ಯರು ಅಂಗಾಂಗ ದಾನ ಪ್ರಕ್ರಿಯೆ ಪ್ರಾರಂಭಿಸಿದ್ದು ಬಾಲಕಿಯ ಹೃದಯವನ್ನ ಚೆನ್ನೈಗೆ ಯಕ್ರತನ್ನ ಅಹಮದಾಬಾದ್ಗೆ ಕಳುಹಿಸಿದ್ದಾರೆ ಎನ್ನಲಾಗಿದೆ ಇನ್ನು ರೋಗಿಗಳಿಗೆ ಮೆದೋಜೀರಕ ಗ್ರಂಥಿ ಮೂತ್ರಪಿಂಡ ಮತ್ತು ಕಣ್ಣಿನ ಕಸಿ ಮಾಡಲು ಹೊಂದಾಣಿಕೆ ಮಾಡಲಾಗ್ತಾ ಇದೆ ಎಂದು ತಿಳಿದು ಬಂದಿದೆ ಈ ಕುರಿತು ಅಭಿಪ್ರಾಯ ಹಂಚಿಕೊಂಡಿರುವ ಅಮಿತ್ ಗುಪ್ತಾ ರಸ್ತೆ ಅಪಘಾತದಲ್ಲಿ ಪತ್ನಿ ಕೀರ್ತಿ ಗುಪ್ತಾ ಸಹೋದರ ನುವಂಶ್ ಚಿಕ್ಕಪ್ಪ ಅನುಜ್ ಬನ್ಸಾಲ್ ಅಜ್ಜಿ ಉಷಾರಾಣಿ ಮತ್ತು ಸಹೋದರಿಯನ್ನ ಕಳೆದುಕೊಂಡಿದ್ದೇನೆ ಅಪಘಾತದ ವೇಳೆ ಮಗಳು ಅನಾಯಕಳ ತಲೆಗೆ ತೀವ್ರ ಪೆಟ್ಟು ಬಿದ್ದು ಗಂಭೀರವಾಗಿ ಗಾಯಗೊಂಡಿದ್ಲು ಕೂಡಲೇ ಆಕೆಯನ್ನು ಚಂಡೀಗಢದ ಪಿ ಜಿ ಐಗೆ ಕೂಡ ಜೀವ ಉಳಿಸಲಾಗಲಿಲ್ಲ ಪ್ರೀತಿಯ ಮಗಳನ್ನು ಕಳೆದುಕೊಂಡು ತುಂಬ ದುಃಖಿತನಾಗಿದ್ದೇನೆ ಆದರೆ ಒಂಬತ್ತು ಜನರಿಗೆ ಅವಳ ಅಂಗಗಳಿಂದ ಹೊಸ ಜೀವನ ಸಿಗ್ತಾ ಇದೆ ಈ ಮೂಲಕವಾದರೂ ಕೂಡ ನನ್ನ ಮಗಳು ಜೀವಂತವಾಗಿರ್ತಾಳೆ ಎಂದು ಹೇಳಿದ್ದಾರೆ